Hello dear students, today start the class. Now you to Kannada class ano start martha idivi. Nalkane taragati vishaya Kannada. Hagadre navu yav patad bagge navu tilkonta idvi. Indin class alli paata ondu padya Kannadammana harake. Paata ondu Padya Kannadammana Harake Okay, now in Martha Idvi Abhyasa Chatuvatike Matte Bhasha Chatuvatikena Northa Idivi Alva ಅಭ್ಯಾಸ ಚಟುವಟಿಕೆಯಲ್ಲಿ ನಿಂತು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಅಂತ ಇತ್ತು ಅದಕ್ಕೆಲ್ಲಾನು ಉತ್ತರಗಳನ್ನು ಬರ್ಕೊಂಡು ಬಂದ್ವಿ ಅದೇ ರೀತಿ ಖಾಲಿ ಜಾಗವನ್ನು ತುಂಬಿ ಅಂತ ಇತ್ತು ಅದನ್ನು ಮಾಡಿದ್ವಿ ಅದೇ ರೀತಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆ ಅಂತ ಕೊಟ್ಟಿದ್ರು ಅದನ್ನು ಆಗಿದೆ ನೆಕ್ಸ್ಟ್ ಭಾಷಾ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ರು ಪ್ರಾಸ ಪದಗಳನ್ನು ಬರೆಯಿತ ಇತ್ತು ಪ್ರಾಸ ಪದಗಳು ಯಾವ್ಯಾವಿತ್ತು ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಗೆ ಬಾಳಿಗೆ ಏಳಿಗೆ ಚಿನ್ನ ರನ್ನ ಚಿನ್ನ ರನ್ನ ಈ ರೀತಿ ಪ್ರಾಸ ಪದಗಳು ಅಂದ್ರೆ ಏನು ಅಂತ ಅರ್ಥ ಆಯ್ತಾ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಕೊನೆಯಲ್ಲಿ ಅಕ್ಷರಗಳು ಒಂದೇ ರೀತಿ ಉಚ್ಚಾರಣೆ ಬಂದರೆ ಅದಕ್ಕೆ ಪ್ರಾಸ ಪದಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅದೇ ರೀತಿ ಕೊಟ್ಟಿರೋ ಪದಗಳಲ್ಲಿ ಬರಹದ ರೂಪವನ್ನು ಆರಿಸಿ ಬರೆ ಸರಿಯಾದ ಬರಹದ ರೂಪವನ್ನು ಆರಿಸಿ ಬರೆ ಅಂತ ಇತ್ತು ಅದರಲ್ಲಿ ನಾವು ಸರಿಯಾದ ಬರಹವನ್ನು ಆರಿಸಿ ಬರೆದಿದ್ವಿ ಅದೇ ರೀತಿ ಮುಂದಿಂದು ಈ ಮೇನಲ್ಲಿ ಏನಿತ್ತು ಕೊಟ್ಟಿರುವ ಒತ್ತಕ್ಷರಗಳನ್ನ ಗಮನಿಸಬೇಕಾಗಿತ್ತು ಗಮನಿಸಿ ಏನು ಮಾಡಬೇಕು ಅದರಲ್ಲಿ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರಗಳನ್ನ ವಿಂಗಡಣೆ ಮಾಡಿ ಸಜಾತಿ ಒತ್ತಕ್ಷರಗಳನ್ನೆಲ್ಲ ವೃತ್ತಾಕಬೇಕಾಗಿತ್ತು ಅದೇ ರೀತಿ ವಿಜಾತಿ ಒತ್ತಕ್ಷರಕ್ಕೆ ಏನು ಮಾಡಬೇಕಾಗಿತ್ತು ಚೌಕ ಹಾಕಬೇಕಾಗಿತ್ತು ಇದನ್ನೆಲ್ಲ ಮಾಡಿದ್ವಿ ಅಲ್ವಾ ಸಜಾತಿ ವಿಜಾತಿ ಒತ್ತಕ್ಷರಗಳು ಗೊತ್ತಾಯ್ತಾ ಏನು ಸಜಾತಿ ಒತ್ತಕ್ಷರ ಅಂದರೆ ಆಯಿಸಂದೆ ಈಗ ನಾ ಅಂತ ಬಂದರೆ ಅದರದೇ ಒತ್ತಕ್ಷರ ಬಂದರೆ ಅದನ್ನ ಸಜಾತಿ ಒತ್ತಕ್ಷರ ಎಕ್ಸಾಂಪಲ್ಲು ಅನ್ನ ಅನ್ನ ಅವ್ವ ಅವ್ವ ವ ನಾಕೆ ನಾ ಒತ್ತಕ್ಷರ ಇದೆ ಇಲ್ಲಿ ವಾಕೆ ವ ಒತ್ತಕ್ಷರ ಇದೆ ಅಪ್ಪ ಅಪ್ಪ ಏನು ಅಪ್ಪ ಇಲ್ಲಿ ಪಾಕೆ ಪಾ ಒತ್ತಕ್ಷರ ಇದೆ ಅಕ್ಕ ಅಕ್ಕ ಕಾಕೆ ಕಾ ಒತ್ತಕ್ಷರನೇ ಇದೆ ಅಮ್ಮ ಅಮ್ಮ ಮಾಕೆ ಮಾ ಒತ್ತಕ್ಷರ ಇದೆ ಈ ಒತ್ತಕ್ಷರನ್ನೆಲ್ಲ ಗಮನಿಸಿಲಿ ನಾಕೆ ನಾ ಒತ್ತಕ್ಷರನೇ ಇದೆ ಇಲ್ಲಿ ವಾಕೆ ವಾ ಒತ್ತಕ್ಷರನೇ ಇದೆ ವಾಕೆ ಪಾ ಒತ್ತಕ್ಷರನೇ ಇದೆ ನೆಕ್ಸ್ಟ್ ಕಾಗೆ ಕಾ ಒತ್ತಕ್ಷರ ಅದೇ ಒತ್ತಕ್ಷರಗಳು ಬಂದಿದೆ ನೋಡಿ ಮಾಕೆ ಮಾ ಒತ್ತಕ್ಷರ ಇದೆ ಯಾವ ಅಕ್ಷರ ಇದೆಯೋ ಅದರದೇ ಒತ್ತಕ್ಷರ ಬಂದಿದೆ ಅದಕ್ಕೋಸ್ಕರ ಇವನ್ನ ಸಜಾತಿ ಒತ್ತಕ್ಷರಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಏನಂತ ಕರಿತೀವಿ ಸಜಾತಿ ಒತ್ತಕ್ಷರಗಳು ಅದೇ ಬೇರೆ ಆದ್ರೆ ಚಿತ್ರ ಚಿತ್ರ ನೋಡಿರ್ಲಿ ಚಿ ಚಾಗುಡ್ಸು ಚಿ ತಾಕೆ ರಾವತ್ತು ತಾಕೆ ರಾವತ್ತು ಚಿತ್ರ ಏನಿದೆ ಚಿತ್ರ ಅದೇ ರೀತಿ ಹಸ್ತ ಹಸ್ತ ಹ ಹ ಸ್ತ ಸಾಗೆ ತಾವತ್ತು ಸಾಗೆ ತಾವತ್ತಕ್ಷರ ಇದೆ ಹಸ್ತ ನೋಡಿರಿ ತಾಗೆ ರಾವತ್ತಿದೆ ರಾವತ್ತಕ್ಷರ ಇದೆ ಸಾಗೆ ತಾವತ್ತಕ್ಷರ ಇದೆ ಹಸ್ತ ಸ್ವಪ್ನ ಸ್ವಪ್ನ
ಒತ್ತಕ್ಷರ ಸ್ವ. ಸಾಗೆ ವ ಒತ್ತಕ್ಷರದಿಂದ ಸ್ವ. ಪಾಗೆ ನ ಒತ್ತಕ್ಷರ ನ. ಸ್ವಪ್ನ ಇವೆಲ್ಲವೂ ವಿಜಾತಿ ಒತ್ತಕ್ಷರಗಳಾಗುತ್ತೆ. ನೋಡಿ ಇಲ್ಲಿ ತಾಗೆ ರಾ ಒತ್ತಕ್ಷರ ಬಂದಿದೆ, ಅದೇ ತಾಗೆ ತಾ ಒತ್ತಕ್ಷರನೇ ಬಂದಿದೆ. ಚಿತ್ತ ತಾ ಒತ್ತಕ್ಷರ ಬಂದಿದೆ, ಅದು ಸಜಾತಿ ಆಗ್ತಿತ್ತು. ಇಲ್ಲಿ ತಾಗೆ ರಾ ಒತ್ತಕ್ಷರ ಬಂದಿರೋದ್ರಿಂದ ಇದು ವಿಜಾತಿ ಆಗುತ್ತೆ. ಅದೇ ರೀತಿ ನೋಡಿ ಮುಂದಿದ್ದು ಹಸ್ತ. ಸಾಗೆ ತಾ ಒತ್ತಕ್ಷರ ಆಗಿದೆ, ಅದೇ ರೀತಿ ಇದು ಕೂಡ ವಿಜಾತಿ ಒತ್ತಕ್ಷರ ಆಗಿದೆ. ನೆಕ್ಸ್ಟ್ ಅದೇ ರೀತಿ ಸ್ವಪ್ನ. ಸ್ವ ಸಾಗೆ ವಾ ಒತ್ತಕ್ಷರ ಇದೆ, ಪಾಗೆ ನಾ ಒತ್ತಕ್ಷರ ಇದೆ, ಅದೇ ರೀತಿ ಇದು ಕೂಡ ವಿಜಾತಿ ಆಗುತ್ತೆ. ಇದನ್ನೆಲ್ಲ ನಾನು ಹಿಂದಿನ ತರಗತಿಲಿ ಹಿಂದಿನ ಕ್ಲಾಸ್ ಏನಿತ್ತೋ ಅದರಲ್ಲಿ ಮಾಡಿದ್ದೆ. ಮತ್ತೆ ಅದಕ್ಕೆಲ್ಲ ಸರ್ಕಲ್ಸು ಮತ್ತೆ ವೃತ್ತ ಮತ್ತೆ ಚೌಕನ ಹಾಕ್ಸಿದ್ದೆ ಅಲ್ಲ ನಿಮಗೆ. ನಾ ಮುಂದಿನ ನೋಡ್ಕೊಳ್ಳೋಣ. ಬಳಕೆ ಚಟುವಟಿಕೆ ಅಂತ ಇದೆ ನೋಡಿ ಪೇಜ್ ನಂಬರ್ 4 ಅಲ್ಲಿ. ಬಳಕೆ ಚಟುವಟಿಕೆ ಅದರಲ್ಲಿ ಏನಿದೆ, ಮೊದಲನೇದಾಗಿ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡು. ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡು. ನಿಮ್ಮ ಮನೇಲಿ ಹಿರಿಯರಿದ್ದಾರಲ್ವಾ, ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು, ಅವರಿಂದ ಏನು ಮಾಡಬೇಕು, ಜೋಗುಳದ ಪದಗಳನ್ನು ಸಂಗ್ರಹಿಸೋದು. ಅಂದರೆ ಅವ್ರನ್ನ ಕೇಳಬೇಕು, ಅಮ್ಮ ನನ್ನ ಚಿಕ್ಕವನ ಇದ್ದಾಗ ಯಾವ್ಯಾವುದು ನೀನು ಹಾಡುಗಳನ್ನ ಹಾಡ್ತಾ ಇದ್ದೆ ನನ್ನ ಮಲಗಿಸೋಕ್ಕಿಂತ ಮುಂಚೆ, ಅಜ್ಜಿನೂ ಹೇಳ್ತಿದ್ರಲ್ಲ ಆ ಹಾಡುಗಳನ್ನೆಲ್ಲ ಹೇಳಮ್ಮ ನಾನು ಕಲಿತೀನಿ ಅಂತ ಹೇಳ್ಬಿಟ್ಟು ನೀವು ಅವನ್ನೆಲ್ಲ ಸಂಗ್ರಹಿಸ್ಕೊಬೇಕು. ಸಂಗ್ರಹಿಸ್ಬಿಟ್ಟು ಅಭ್ಯಾಸ ಮಾಡಬೇಕು. ನಿಮಗೂ ಕೂಡ ಯಾವುದಾದ್ರು ಚಿಕ್ಕ ಮಗು ಅಳ್ತಾ ಇದ್ರೆ ಅವನ್ನ ಅಳು ನಿಲ್ಸೋಕ್ಕಾಗೋದು ಆಗ್ಬೋದು, ಅಥವಾ ಏನಕ್ಕಾದ್ರೂ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಜೋಳದ ಪದಗಳನ್ನ ಸಂಗ್ರಹಿಸ್ಬೇಕು. ಮತ್ತೆ ಆ ಪದಗಳು ಯಾವು ಅಂತನಾದ್ರೂ ನಮಗೆ ಗೊತ್ತಾಗುತ್ತೆ, ಬರೀ ನಾವು ಕಲಿಯೋದಕ್ಕೋಸ್ಕರ ಅಲ್ಲ, ಆ ಪದಗಳು ನಮಗೂ ಅನುಭವಕ್ಕೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಅದೇ ರೀತಿ ಎರಡನೇದಾಗಿ ಏನಿದೆ, ಆ ಇದರಲ್ಲಿ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ. ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸು. ನೀವೇನು ಮಾಡಬೇಕು, ನಮ್ಮ ಕನ್ನಡದ ಕವಿಗಳು ಯಾರ್ಯಾರಿದ್ದಾರೋ ಅವುಗಳ ಭಾವಚಿತ್ರಗಳನ್ನ ಸಂಗ್ರಹಿಸ್ಬೇಕು. ಸಂಗ್ರಹಿಸ್ಬಿಟ್ಟು ಅವರ ಭಾವಚಿತ್ರ ಕೋಶವನ್ನು ತಯಾರಿಸ್ಬೇಕು. ನಮ್ಮ ಕವಿಗಳು ನಿಮ್ಮ ಅಂಗಡಿಲೋ ಕೇಳಿದ್ರೆ ನಿಮಗೆ ಕನ್ನಡದ ಕವಿಗಳ ಚಿತ್ರಗಳನ್ನ ಕೊಡ್ರಿ, ಭಾವಚಿತ್ರಗಳು ಇರೋದು. ಭಾವಚಿತ್ರ ಅಂದರೆ ಅವರ ಫೋಟೋಗಳು, ಗೊತ್ತಾಗ್ತಿದೆಯಾ? ಆ ಫೋಟೋಗಳನ್ನೆಲ್ಲ ತೊಗೊಂಬಂದು ಮತ್ತು ಅವರ ಹೆಸರುಗಳನ್ನ ಬರಿಬೇಕಾಗುತ್ತೆ. ಹಾಂ, ಅದೇ ರೀತಿ ಮುಂದಿದ್ದೇನಿದೆ, ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸು. ಕೊಟ್ಟಿರುವ ಸಾಲುಗಳನ್ನ ವೇಗವಾಗಿ ಉಚ್ಚರಿಸು. ಇಲ್ಲಿ ಕೆಲವೊಂದು ಸಾಲುಗಳನ್ನ ಕೊಟ್ಟಿದ್ದಾರೆ, ಅದನ್ನ ಬೇಗ ಬೇಗ ಉಚ್ಚಾರಣೆ ಮಾಡಬೇಕು. ಏನ್ ಕೊಟ್ಟಿದ್ದಾರೆ, ಟಗರಿಗೆ ತರಗು ತಂದು ಹಾಕು. ಅದನ್ನೇ ಫಾಸ್ಟಾಗಿ ಹೇಳ್ಬೇಕು, ವೇಗವಾಗಿ ಹೇಳ್ಬೇಕು. ಅವಾಗ ನಿಮ್ಮ ನಾಲಿಗೆಯಲ್ಲಿ ಯಾವ್ಯಾವ ರೀತಿ ಪದಗಳು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಟಗರಿಗೆ ತರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು ಅಂತ ಹೇಳ್ಬಿಟ್ಟು ವೇಗವಾಗಿ ಹೇಳ್ಕೊಂಡು ಹೋಗ್ಬೇಕು, ಉಚ್ಚರಿಸ್ಬೇಕು ಅದನ್ನ. ಅದೇ ರೀತಿ ಎರಡನೇದೇನಿದೆ, ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ಇದೇ ರೀತಿ ಏನು ಮಾಡಬೇಕು, ನೀವು ಹೇಳ್ತಾ ಹೋಗ್ಬೇಕು. ಎಷ್ಟು ವೇಗವಾಗಿ ನೀವು ಹೇಳ್ತೀರಾ, ಮತ್ತು ವೇಗವಾಗಿ ಹೇಳ್ಬೇಕಾದ್ರೆ ಅದು ಸ್ಪಷ್ಟತೆ ಕರೆಕ್ಟಾಗಿದೆಯಾ, ನೀವು ಸರಿಯಾಗಿದೆಯಾ, ಅದೇ ಅಕ್ಷರನೇ ಉಚ್ಚಾರಣೆ ಮಾಡ್ತಾ ಇದ್ದೀರಾ, ಅದಕ್ಕೆ ಬದಲು ಬೇರೆ ಅಕ್ಷರಗಳೇನಾದರೂ ಉಚ್ಚರಿಸ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೇ ರೀತಿ ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಈ ರೀತಿ ಅದನ್ನು ಕೂಡ ಉಚ್ಚಾರಣೆ ಮಾಡಬೇಕಾಗುತ್ತೆ. ಅದೇ ರೀತಿ ನಾಲ್ಕನೇದೇನಿದೆ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಏನಿದೆ, ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದನ್ನು ಕೂಡ ವೇಗವಾಗಿ ಉಚ್ಚಾರಣೆ ಮಾಡಬೇಕು. ಅದೇನು ಬರುತ್ತೆ ನಿಮಗೆ ಗೊತ್ತು, ಉಚ್ಚಾರಣೆ ಮಾಡ್ತಾ ಇದ್ದೀರಾ? ಈಗ ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. ಓಕೆ, ಮೊದಲಿಗೆ ಏನಿದೆ, ಟಗರಿಗೆ ತರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು. ಹೇಳಿ, ಹೇಳ್ತಾ ಇದ್ದೀರಾ? ಓಕೆ,
ಅದೇ ರೀತಿ ಎರಡನೇದೇನಿದೆ, ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ಹೇಳಿ, ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ. ಹೇಳಿ ಬೇ ಬೇಗ. ಓಕೆ, ಅದೇ ರೀತಿ ಮೂರನೇದೇನಿದೆ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಓಕೆ, ಅದೇ ರೀತಿ ನಾಲ್ಕನೇದೇನಿದೆ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಇಳಿ ಬೇಗ ಬೇಗ ಹೇಳ್ತಾ ಇದ್ದೀರಾ. ಓಕೆ, ಇದೇ ರೀತಿ ನೀವು ಉಚ್ಚರಿಸ್ಬೇಕು ಕೊಟ್ಟಿರೋಂಥ ಸಾಲುಗಳನ್ನ. ಅದೇ ರೀತಿ ಮುಂದಿನದೇನಿದೆ, ಪದ್ಯದಲ್ಲಿ ನೀನು ಇಷ್ಟಪಡುವ ನಾಲ್ಕು ಸಾಲುಗಳನ್ನ ಬರೀ. ನಿಮಗೆ ಪೂರ್ತಿ ಪದ್ಯ ಎಲ್ಲ ಓದಿದ್ದೀರಲ್ವಾ ನೀವು, ಅದರಲ್ಲಿ ನಿನಗೆ ಇಷ್ಟವಾದದ್ದು, ನಿನಗೆ ಮನಸ್ಸಿಗೆ ತುಂಬ ಇಷ್ಟವಾದ ನಾಲ್ಕು ಸಾಲುಗಳನ್ನ ಏನು ಮಾಡಬೇಕು, ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ವಾ, ಜಾಗ ಕೊಟ್ಟಿದ್ದಾರಲ್ವಾ, ಆ ಜಾಗದಲ್ಲಿ ಬರಿಬೇಕಾಗುತ್ತೆ. ನಿನಗೆ ಯಾವುದು ಫೋರ್ ಲೈನ್ಸ್ ಇಷ್ಟನೋ ಆ ಲೈನ್ಸ್ಗಳನ್ನ ಅಲ್ಲಿ ಬರಿಬೇಕು. ಅದೇ ರೀತಿ ಈ ಪದ್ಯದ ಮೊದಲ 12 ಸಾಲುಗಳನ್ನು ಕಂಠಪಾಠ ಮಾಡಿ ನಿನ್ನದೇ ರಾಗದಲ್ಲಿ ಹಾಡು. ಈ ಪದ್ಯದ ಮೊದಲ 12 ಸಾಲುಗಳನ್ನ ಕಂಠಪಾಠ ಮಾಡಿ ನಿನ್ನದೇ ರಾಗದಲ್ಲಿ ಹಾಡು. ಮೂರು ಪ್ಯಾರ ಇದೆಯಲ್ವಾ, ಒಂದೊಂದು ಪ್ಯಾರ ಎಷ್ಟಿದೆ, ಫೋರ್ ಲೈನ್ಸ್ ಇದೆ. ಮೂರು ಪ್ಯಾರದಿಂದ ಎಷ್ಟಾಗುತ್ತೆ, 12 ಸಾಲುಗಳಾಗುತ್ತೆ. ಅದನ್ನೇನು ಮಾಡಬೇಕು, ಕಂಠಪಾಠ ಮಾಡಬೇಕು. ಕಂಠಪಾಠ ಅಂದರೆ ಬಯಾಟ್ ಮಾಡಬೇಕು. ಬಯಾಟ್ ಮಾಡಿದ ಮೇಲೆ ಏನು ಮಾಡಬೇಕು, ಅದಕ್ಕೆ ನೀನೇ ಒಂದು ರಾಗವನ್ನು ರಾಗದಲ್ಲಿ ಅದನ್ನು ಹಾಡಬೇಕು. ನಿನಗೆ ಯಾವ ರಾಗ ಅನಿಸುತ್ತೋ ಆ ರಾಗದಲ್ಲಿ ನೀನೇನು ಮಾಡಬೇಕು, ಪದ್ಯವನ್ನು ಹಾಡಬೇಕಾಗುತ್ತೆ. ನೋಡಿ, ಇಷ್ಟಿಗೆ ಮೊದಲನೇ ಪಾಠ ಮುಗಿಯುತ್ತೆ. ಅಭ್ಯಾಸ ಚಟುವಟಿಕೆ ಆಯಿತು, ಭಾಷಾ ಚಟುವಟಿಕೆನೂ ಆಯಿತು, ಬಳಕೆ ಚಟುವಟಿಕೆ ಕೂಡ ಆಯಿತು. ಗೊತ್ತಾಗ್ತಿದೆಯಾ ಮಕ್ಕಳೇ, ನೀವೇನು ಮಾಡಬೇಕು ನೋಟ್ಸಿಗೆ ಹಾಕ್ಬೇಕಾದ್ರೆ, ಒಂದೊಂದು ವಾಕ್ಯದಲ್ಲಿ ಅದನ್ನು ಮತ್ತು ಬಿಟ್ಟ ಸ್ಥಳ ಇದೆಯಲ್ಲ ಅದು, ಮತ್ತು ಪ್ರಾಸ ಪದಗಳು, ಬರಹದ ಸರಿಯಾದ ರೂಪ, ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ, ಇಷ್ಟು ಕೂಡ ನೀವೇನು ಮಾಡಬೇಕಾಗುತ್ತೆ, ನೋಟ್ಸಲ್ಲಿ ಹಾಕ್ಬೇಕಾಗುತ್ತೆ. ಏನು ಮಿಕ್ಕಿದ್ದೀರ ನೀವು ಹಾಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಲೆಸನ್ಗೆ ಹೋಗೋಣ, ಮುಂದಿನ ಪಾಠಕ್ಕೆ ಹೋಗೋಣ. ಓಕೆ, ಪಾಠ 2. ಪೇಜ್ ನಂಬರ್ ತೆಗೆದ್ರ, ನೆಕ್ಸ್ಟ್ ಪೇಜ್ ಅಂದ ನೆಕ್ಸ್ಟ್ ಪೇಜ್ ತೆಗಿರಿ. ಬುದ್ಧಿವಂತ, ಪಾಠದ ಹೆಸರೇನು, ಬುದ್ಧಿವಂತ ರಾಮಕೃಷ್ಣ. ಬುದ್ಧಿವಂತ ರಾಮಕೃಷ್ಣ. ನೋಡಿ ಮುಂದಿನ ಪಾಠ ಏನಿದೆ, ಬುದ್ಧಿವಂತ ರಾಮಕೃಷ್ಣ. ನೋಡಿ ಇಲ್ಲಿ ಬಾಕೆ ಕೊಂ ಕೊಟ್ಟಿದ್ದಾರೆ, ಬೂ ತಿ ದಾಗುರ್ಸು ದಿ ಮತ್ತೆ ಡಾಕೆ ಒತ್ತಕ್ಷರ ಇದೆ. ಬುದ್ಧಿ ವನ್ ವಾಪಕ ಸೊನ್ನೆ ಇರೋದಿಲ್ಲ, ವಂತ ಬುದ್ಧಿವಂತ. ಏನು ಬುದ್ಧಿವಂತ, ರಾಕೆ ಇಳಿದಿದೆ, ರಾಮ ಕೃಷ್ಣ ಕಾಕೆ ಒಟ್ರಸಲ್ಲಿ ಕ್ರು, ಕಾಕೆ ಒಟ್ರಸಲ್ಲಿ ಹಾಕಿದ್ರೆ ಏನಾಗುತ್ತೆ, ಕ್ರು ಶಾಕೆ ನಾ ಒತ್ತಕ್ಷರದ ಸ್ನ ರಾಮಕೃಷ್ಣ, ಬುದ್ಧಿವಂತ ರಾಮಕೃಷ್ಣ. ಗೊತ್ತಾಗ್ತಿದ್ಯಾ ಪಾಠದ ಹೆಸರೇನು, ಬುದ್ಧಿವಂತ ರಾಮಕೃಷ್ಣ. ಓಕೆ, ಏನು ಮಾಡೋಣ, ಫಸ್ಟು ನಾನು ಪಾಠವನ್ನು ಮೊದಲಿಗೆ ಓದ್ತೀನಿ, ನಿಮ್ಮ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು, ಮತ್ತು ನೀವು ಯಾವುದು ಪಾಠವನ್ನು ಓದ್ತಾ ಇದ್ದೀನೋ ಆ ಸಾಲುಗಳ ಮೇಲೆ ಬೆಳ್ಳಿಟ್ಕೊಂಡಿರಬೇಕು, ಎಲ್ಲಿ ಓದ್ತೀನಿ ಅಂತ ಹೇಳ್ಬಿಟ್ಟು ಬೆಳ್ಳಿಟ್ಕೊಂಡು ನೋಡ್ಕೊತಾ ಇರಬೇಕು, ಸರಿನಾ. ಓಕೆ, ಪಾಠ 2, ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು.
ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮತ್ತೊಮ್ಮೆ ಆ ಪ್ಯಾರವನ್ನು ನೋಡೋಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಇರ್ತಾನೆ. ಪಂಡಿತ ಅಂದರೆ ವಿದ್ವಾಂಸ. ಏನು ಪಂಡಿತ ಅಂದರೆ ವಿದ್ವಾಂಸ. ನನಗೆ ಎಲ್ಲ ಗೊತ್ತು, ಮಹಾನ್ ಪಂಡಿತ ಅಂತ ಹೇಳ್ಕೊತಾರಲ್ವಾ, ಅದೇ ರೀತಿ ಒಬ್ಬ ವಿದ್ಯಾಸಾಗರ. ಅವನ ಹೆಸರೇನು, ಪಂಡಿತನ ಹೆಸರು ವಿದ್ಯಾಸಾಗರ. ಯಾರ ಆಸ್ಥಾನಕ್ಕೆ ಬರ್ತಾನೆ? ಕೃಷ್ಣದೇವರ ಆಸ್ಥಾನಕ್ಕೆ. ನಾವೆಲ್ಲ ಕೃಷ್ಣದೇವರ ಬಗ್ಗೆ ಕೇಳಿದೀವಲ್ವಾ, ಹಿಂದಿನ ಕಾಲದಲ್ಲಿ ನಮ್ಮ ಇದನ್ನ ದೇಶವನ್ನ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅದೇ ರೀತಿ ಹಂಪೆಯಲ್ಲಿ ಕೃಷ್ಣದೇವರಾಯನ ಬಗ್ಗೆ ಕೇಳಿದೀವಲ್ವಾ, ಆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಯಾರು ಬರ್ತಾರೆ? ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಬರ್ತಾನೆ. ಇವನೊಬ್ಬ ರಾಜ, ಕೃಷ್ಣದೇವರಾಯ ಒಬ್ಬ ರಾಜ. ಅವನು ಇವನೇನು ವಿದ್ಯಾಸಾಗರ, ಅವನು ಒಬ್ಬ ಪಂಡಿತ. ಪಂಡಿತ ಅಂದರೆ ಎಲ್ಲವನ್ನು ತಿಳಿದೋನು, ವಿದ್ವಾಂಸ ಅಂತ ಹೇಳ್ತೀವಲ್ಲ. ಅವನ ಆಸ್ಥಾನಕ್ಕೆ, ಈಗ ರಾಜ್ಯಸಭೆ ಅಂತ ಹೇಳುತ್ತಲ್ವಾ, ಅವನ ಆಸ್ಥಾನಕ್ಕೆ ವಿದ್ಯಾಸಾಗರ ಅಂತ ಹೇಳ್ಬಿಟ್ಟು ಒಬ್ಬ ಪಂಡಿತ ಬರ್ತಾನೆ. ಅವನ ಖ್ಯಾತಿ, ಅವನ ಪ್ರಸಿದ್ಧಿ ಎಲ್ಲ ಕಡೆ ಹಬ್ಬಿತ್ತು. ಅವನು ತುಂಬ ದೊಡ್ಡ ಪಂಡಿತ ಅಂತ ಹೇಳ್ಬಿಟ್ಟು ಅವನ ಪ್ರಸಿದ್ಧಿ ಎಲ್ಲ ಕಡೆಯೂ ಕೂಡ ಹಬ್ಬಿರುತ್ತೆ, ಹರಡ್ಕೊಂಡಿರುತ್ತೆ. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ಅಂದರೆ ನಾವಿಲ್ಲಿ ಎಷ್ಟೊಂದು ಭಾಷೆಗಳನ್ನೆಲ್ಲ ಕಲ್ತೀವಲ್ವಾ, ಕನ್ನಡ, ಹಿಂದಿ, ಇಂಗ್ಲೀಷು, ಮರಾಠಿ, ತೆಲುಗು, ಮಲಯಾಳಮು, ಈ ರೀತಿ ಹಲವಾರು ಭಾಷೆಗಳಿದ್ದಾವೆ. ಅದರಲ್ಲಿ ಸಂಸ್ಕೃತನೂ ಒಂದು ಭಾಷೆಯಾಗಿರುತ್ತೆ. ನೀವು ಸಂಸ್ಕೃತದಲ್ಲಿ ಕೇಳಿದ್ದೀರಲ್ವಾ ಸಂಸ್ಕೃತ ಭಾಷೆನ, ಈ ಬ್ರಾಹ್ಮಣರೆಲ್ಲ ಸಂಸ್ಕೃತದಲ್ಲಿ ಈ ಶ್ಲೋಕಗಳನ್ನೆಲ್ಲ ಹೇಳ್ತಾ ನೋಡಿದ್ದೀರಾ ನೀವು ಪೂಜೆ ಮಾಡ್ಬೇಕಾದ್ರೆಲ್ಲನೂ ಆ ಶ್ಲೋಕಗಳನ್ನ, ಅದು ಸಂಸ್ಕೃತ ಶ್ಲೋಕಗಳಾಗಿರುತ್ತೆ. ಆ ಸಂಸ್ಕೃತದಲ್ಲಿ ಇವನೇನಾಗಿದ್ದ, ಮಹಾಮೇಧಾವಿಯಾಗಿದ್ದ. ಮೇಧಾವಿ ಅಂದರೆ ಎಲ್ಲವನ್ನೂ ತಿಳಿದೋನ್ಗೆ ನಾವು ಮೇಧಾವಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ವಿದ್ಯಾಭಿಮಾನಿ. ಈ ಕೃಷ್ಣದೇವರ ಏನು ಮಾಡ್ತಾನೆ, ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿರ್ತಾನೆ, ಮತ್ತು ಅದನ್ನು ಪ್ರೀತಿಸ್ತಾ ಇರ್ತಾನೆ, ಅಭಿಮಾನಿಯಾಗಿರ್ತಾನೆ. ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಅವನ್ನ ಆಸನಕ್ಕೆ ಬರ್ಮಾಡ್ಕೊತಾನೆ, ಮತ್ತೆ ಅವ್ರಿಗೆ ಉಪಚಾರವನ್ನು ಕೂಡ ಮಾಡ್ತಾನೆ. ಯಾರು ಮಾಡೋದು? ಕೃಷ್ಣದೇವರಾಯ ಯಾರಿಗೆ? ವಿದ್ಯಾಸಾಗರನಿಗೆ. ಅವನನ್ನ ಸ್ವಾಗತಿಸ್ಕೊಂಡು ಅವನ ಆಸ್ಥಾನಕ್ಕೆ ಬರ್ತಾನಲ್ವಾ, ಅವನನ್ನ ಸ್ವಾಗತಿಸಿ ಸತ್ಕರಿಸ್ತಾನೆ. ಅದೇ ರೀತಿ ಮುಂದೆ ನೋಡ್ಕೊಳ್ಳಿ, ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ಮಹಾಪ್ರಭು
ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಏನಂತ ಹೇಳ್ತಾನವನು, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಅಲ್ಲಿವರೆಗೂ ಇರಲಿ. ಏನು ಮಾಡ್ತಾನೆ ಕೃಷ್ಣದೇವನ ಆಸ್ಥಾನಕ್ಕೆ ವಿದ್ಯಾಸಾಗರನ ಎಂಬ ಮಹಾನ್ ಪಂಡಿತ ಬರ್ತಾನೆ. ಆ ಪಂಡಿತನ ಕೃಷ್ಣದೇವರ ಏನು ಮಾಡ್ತಾನೆ, ಅವನು ಕೂಡ ವಿದ್ಯೆಗೆ ಕಲೆಗೆ ಹೆಚ್ಚಿನ ಮಹತ್ವನ ಕೊಡ್ತಿರೋದ್ರಿಂದ ಅವನನ್ನು ಸ್ವಾಗತಿಸ್ಕೊಂಡು ಅವನಿಗೆ ಸತ್ಕಾರವನ್ನು ಕೂಡ ಮಾಡ್ತಾನೆ. ಅದೇ ರೀತಿ ಸತ್ಕಾರವನ್ನು ಮಾಡಿದಾದ್ಮೇಲೆ ಅವನು ವಿದ್ಯಾಸಾಗರ ಏನಂತ ಹೇಳ್ತಾನೆ ಅಂದರೆ, ಮಹಾಪ್ರಭು ಇವನನ್ನು ಕೃಷ್ಣದೇವರನ್ನ ಕುರಿತು, ಮಹಾಪ್ರಭು ನಾನು ನಿಮ್ಮ ಆಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೀನಿ, ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ವಾದ ಅಂದರೆ ಚರ್ಚೆ. ಮಾತುಕತೆ ಮಾಡೋದು ಅಂತ ಹೇಳ್ತೀವಲ್ವಾ, ಅದಕ್ಕೆ ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಹೇಳೋದು, ವಿದ್ಯಾಸಾಗರ ಹೇಳ್ತಾನೆ. ಕೃಷ್ಣದೇವರ ಏನಾಡ್ತಾನೆ, ಅದಕ್ಕೆ ಒಪ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡ್ತಾನೆ. ನೀವು ಸಿದ್ಧರಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಅವನು ಕೇಳ್ತಾ ಇದ್ದಾನೆ, ನಾನು ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಮಾಡ್ತಾನೆ ರಾಜ, ತನ್ನ ಪಂಡಿತರನ್ನ ನೋಡ್ತಾನೆ. ಅವರ್ಯಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಅವರ್ಯಾರೂ ಓ ವಿದ್ಯಾಸಾಗರ ಅಂತೂ ಮಹಾನ್ ಪಂಡಿತ, ಇವನ ಜೊತೆ ನಾವು ವಾದ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ ಅವರು. ಅದಕ್ಕೆ ಏನು ಮಾಡ್ತಾರೆ, ಎಲ್ಲರೂ ಮೌನವಾಗಿರ್ತಾರೆ. ಎಲ್ಲರೇನು ಮಾಡ್ತಾರೆ, ಮೌನವಾಗಿ ಕುಳಿತುಕೊಳ್ತಾರೆ. ಏನಕ್ಕೆಲ್ಲ ಇಂಥವ್ರ ಜೊತೆ ವಾದ ಮಾಡಿ ನಾವು ಗೆಲ್ಲೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಮೌನವಾಗಿರ್ತಾರೆ. ಅದನ್ನು ನೋಡ್ಬಿಟ್ನಲ್ಲ ವಿದ್ಯಾಸಾಗರ ಏನು ಮಾಡ್ತಾನಪ್ಪ ಅಂದರೆ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ಇಂಥ ಒಬ್ಬ ಕೃಷ್ಣದೇವರಾಯನೊಬ್ಬ ಮಹಾನ್ ರಾಜ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನ ಜೊತೆ ವಾದ ನನ್ನ ಸೋಲ್ಸೋನು ಒಬ್ಬ ಪಂಡಿತನೂ ಇಲ್ಲ. ಅದೇ ನನಗೆ ಬೇಸರದ ಸಂಗತಿ, ಅದೇ ನನಗೆ ಒಂದು ಬೇಸರದ ವಿಷಯ ಅಂತ ಹೇಳ್ಬಿಟ್ಟು, ಈ ವಿಷಯ ನನಗೇನಾದರೂ ಮೊದಲೇ ತಿಳಿದಿದ್ರೆ ನಾನಿಲ್ಲಿಗೆ ಬರ್ತಾನೇ ಇರಲಿಲ್ಲ. ನನಗೆ ವಾದ ಮಾಡೋಕ್ಕೆ ಯಾವ ಪಂಡಿತನೂ ಇಲ್ಲಿ ಸಿಗಲ್ಲ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ, ವಿದ್ಯಾಸಾಗರ ಹೇಳ್ತಾನೆ. ಅಲ್ಲಿ ಕುಂತಿದ್ರಲ್ವ ರಾಜನ ಆಸ್ಥಾನದಲ್ಲಿ, ನೋಡಿದಿರಲ್ವ ನೀವು ರಾಜ ದೊಡ್ಡ ಆಸ್ಥಾನದಲ್ಲಿ ಪೀಠದಲ್ಲಿ ಕುಳಿತಿರ್ತಾನೆ, ಮತ್ತೆ ಅಲ್ಲಿನ ಮಂತ್ರಿಗಳು ಮತ್ತೆ ಪಂಡಿತರೆಲ್ಲ ಏನ್ ಮಾಡಿರ್ತಾರೆ, ಅವನ ಮುಂದೆ ಕೂತ್ಕೊಂಡಿರ್ತಾನೆ. ಅಂತ ಆಸ್ಥಾನಕ್ಕೆ ವಿದ್ಯಾಸಾಗರ ಬರ್ತಾನೆ, ಬಂದೇನ್ ಮಾಡ್ತಾನೆ, ನಾನೊಬ್ಬ ಮಹಾನ್ ಪಂಡಿತ, ಇಲ್ಲಿ ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ಇವನೇನಕ್ಕೋಸ್ಕರ ಬಂದಿರ್ತಾನೆ, ಆ ಪಂಡಿತರು ಬುದ್ಧಿವಂತರ, ನಾನು ಬುದ್ಧಿವಂತರ, ನನ್ನ ಮುಂದೆ ಅವರು ಸೋಲಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು
ತೋರಿಸ್ಕೊಳ್ಳೋದಕ್ಕೋಸ್ಕರ ಅವನು ಅಲ್ಲಿ ಬಂದಿರ್ತಾನೆ. ಅದೇ ರೀತಿ ಅವನೊಂದು ಸವಾಲನ್ನ ಹೊಡ್ತಾನೆ, ನಾನು ಇಲ್ಲಿ ಬಂದಿರೋದೇನಕ್ಕಪ್ಪ ಅಂದರೆ ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವನು ಒಪ್ಕೊಳ್ತಾನೆ, ರಾಜ ಆಗ್ಬಹುದು ನೀನು ವಾದ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವನ ಪಂಡಿತರ ಕಡೆ ನೋಡ್ತಾನೆ. ಅವನ ಆಸ್ಥಾನದಲ್ಲಿ ಇದ್ದಂಥ ಮೊದಲೇ ಆಸ್ಥಾನದಲ್ಲಿ ಇದ್ರಲ್ಲ ಆ ಪಂಡಿತರನ್ನ ಕಡೆ ನೋಡ್ತಾನೆ. ಆದರೆ ಅವರು ಯಾರೂ ನಾನು ವಾದ ಮಾಡ್ತೀನಿ ಅಂತ ಮುಂದೆ ಬರೋದೇ ಇಲ್ಲ, ಅವರು ಮೌನವಾಗಿಯೇ ಕುಳಿತುಕೊಂಡ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಇವನು ವಿದ್ಯಾಸಾಗರ ಏನು ಮಾಡ್ತಾನೆ, ಅಯ್ಯೋ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನ ಜೊತೆ ವಾದ ಮಾಡಲು ಯಾರೂ ಇಲ್ವಾ, ಅಯ್ಯೋ ಅದೇ ನನಗೆ ಬೇಸರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಯ್ಯೋ ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಾನು ನಿನಗೆ ಬರುತ್ತಲೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾಸಾಗರ ಹೇಳ್ತಾನೆ. ಇಷ್ಟು ಪಾಠ ಆಗಿದೆ, ನೀವೇನು ಮಾಡಬೇಕು, ಇಷ್ಟು ಪಾಠವನ್ನು ಮನೇಲಿ ಓದ್ಕೊಬೇಕಾಗುತ್ತೆ. ಓದ್ಕೊಬೇಕಾದ್ರೆ ಇಳಿ ಓತ್ವಾ ಎತ್ವಾ ಎಲ್ಲಿದೆ ನೋಡಿಕೊಂಡು ನೀಟಾಗಿ ಓದಬೇಕಾಗುತ್ತೆ. ಫುಲ್ ಸ್ಟಾಪ್ ಎಲ್ಲಿದೆಯೋ ಅಲ್ಲಿ ನಿಲ್ಲಿಸ್ಬಿಟ್ಟು ಓದಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಹಿಂದಿನ ಹೋಮ್ವರ್ಕ್ ಏನಪ್ಪ ಅಂದರೆ ಪಾಠವನ್ನು ಓದಬೇಕು, ಗಮನವಿಟ್ಟು ಪಾಠವನ್ನು ಪಾಠ ಎರಡನ್ನು ಓದ್ಕೊಡ್ಬೇಕಾಗುತ್ತೆ. ನಾನು ಇಲ್ಲಿವರೆಗೂ ಮಾಡಿದ್ದೀನ ಅಲ್ಲಿವರೆಗೂ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರಬೇಕು. ಎಲ್ಲಿಗೆ ನಾನು ನಿಲ್ಲಿಸಿರ್ತೀನೋ ಈ ಕ್ಲಾಸಲ್ಲಿ ಎಲ್ಲಿ ನಿಲ್ಲಿಸಿರ್ತೀನೋ ಅವ್ನು ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಕ್ಲಾಸ್ ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.